ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾಕೇಂದ್ರದ ನಮ್ಮ ಸ್ಟುಡಿಯೋದಲ್ಲಿ ಈಗ 9:10 ಇದೆ. ಇಂದು ವೆಡ್ನೆಸ್ಡೇ, ಬುಧವಾರ. ನಮ್ಮ ಮಹಾ ಸಂಚಿಕೆಯ ನಂಬರಿಗ 13th April 2022 ಮತ್ತೊಮ್ಮೆ ನಾವು ಇದೇ ನಂದಾದೀಪ 2ನೇ ವರ್ಷ ಮುಗಿದು 3ನೇ ವರ್ಷ 1691 ಮಹಾಸಂಚಿಕೆಗೆ ಪ್ರವೇಶ ಮಾಡುವಂಥ ಸೌಭಾಗ್ಯ ನನ್ನ ಆರಾಧ್ಯ ದೇವಿ ಲಲಿತಾ ಮಹಾತ್ರಿಪಸುಂದರಿ ಹಾಗೂ ಪ್ರಕೃತಿ ಪುರುಷರಾದಂಥ ಶಿವಪಾರ್ವತಿಯರು ನಮಗೆ ಅನುಗ್ರಹಿಸಿದ್ದಾರೆ. ಅವರೆಲ್ಲರ ಆಶೀರ್ವಾದ ಇಡೀ ಪ್ರಪಂಚಕ್ಕೆ ಲಭಿಸಲಿ ಅಂತ ನಮ್ಮ ಸ್ಟುಡಿಯೋ ಇದೊಂದು 2 ವರ್ಷ ಆಗಿ 3ನೇ ವರ್ಷಕ್ಕೆ ಸ್ಟುಡಿಯೋ ಹೋಗ್ತಾ ಇರೋದು. ಇದರದೇ ಒಂದು ಈ ನಮ್ಮ ಈ ಶಿವಶಕ್ತಿ ಸ್ಟುಡಿಯೋದಲ್ಲಿ ಬಂದಿರತಕ್ಕಂಥ ಹೊರಹೊಮ್ಮಿರುವಂಥ ಹಲವಾರು ವಿಚಾರಗಳನ್ನು ನೀವೆಲ್ಲ ತುಂಬ ಮೆಚ್ಚಿಕೊಂಡು ತುಂಬ ಜನ 33,000 ವ್ಯೂಸ್ಗಳು 925 ಏನೋ ಬೆಳಗ್ಗೆ ನೋಡಿದೆ. ಕೆಲಸ ತಿರ್ಗಾ ಮಾಡ್ತೀವಿ ಅಂದ್ಬಿಟ್ಟು ಪಾಪ ಸಬ್ಸ್ಕ್ರೈಬ್ ಮಾಡೋಕ್ಕೋಗಿ ನಿನ್ನೆ 932 ಇದ್ದರೆ ಬೆಳಗ್ಗೆ ನೋಡಿದ್ರೆ 2 ಅನ್ಸಬ್ಸ್ಕ್ರೈಬ್ ಆಗಿ ಪರವಾಗಿಲ್ಲ. ಒಟ್ಟಿನಲ್ಲಿ ಯಾಕೆ ಇದೆಲ್ಲ ಇಟ್ಸ್ ಆಲ್ ನಂಬರ್. ನಾವು ಏಜ್ ಈಸ್ ಆಲ್ಸೋ ಎ ನಂಬರ್ ಅಂತಾರೆ. ಹ್ಯಾಪಿನೆಸ್ ಇಸ್ ಎ ಸ್ಟೇಟ್ ಆಫ್ ಮೈಂಡ್ ಅಂತಾರೆ. ಇದು ನಾವು ಯದ್ಭಾವಂ ತದ್ಭವತಿ. ಇದಕ್ಕೋಸ್ಕರ ನಾವು ಮಾಡಿದ್ದಲ್ಲ ಈಗ 2 ವರ್ಷದಿಂದ. ನಾವು ನಮ್ಮ ಸ್ಟುಡಿಯೋದಲ್ಲಿ ಇದುವರೆಗೂ ಎಷ್ಟು ಜನ ಮಹಿಳೆಯರು ಮಹನೀಯರು ಬಂದು ಪಾಠ ಕಲ್ತ್ಕೊಂಡೋಗಿದ್ದಾರೆ, ಸ್ಕಾಲರ್ಸ್ ಬಂದು ಅವ್ರ ಪಾದಗಳಿದೆ, ಅದನ್ನೆಲ್ಲ ಇಷ್ಟರಲ್ಲೇ ಸೀಮಿತವಾಗಿತ್ತು. ನಂತರ 13 ಆ ಇಡೀ ಪ್ರಪಂಚ ಕೋವಿಡ್ನಿಂದ ತೊಂದರೆ ಆಯಿತು. ಆದರೆ ನಮಗೇನಾಗೋಯಿತು ಅಂದರೆ ಶಿವ ಮತ್ತು ಪ್ರಕೃತಿ ಪುರುಷರು ನಮ್ಮ ಮೇಲೆ ಆಶೀರ್ವಾದ ಮಾಡಿ ಈ ಕೆಲಸ ಕೈಂಕರ್ಯ ಮಾಡ್ಕೊಂಡೋಗಿ ಆ ಪ್ರಕೃತಿಯ ದಯೆಯಿಂದ ಯಾವ ರೀತಿ ಅದು ತೊಂದರೆ ಬರದೆ ಈ ಕೈಂಕರ್ಯ ನಡ್ಕೊಂಡು ಹೋಗ್ತಾ ಇದೆ. ರುದ್ರ 1691 ಮಹಾಸಂಚಿಕೆಯಲ್ಲಿ ಆನ್ಲೈನ್ ಕ್ಲಾಸ್ ನಾನು ರುದ್ರ ಮಂತ್ರ ಮಂತ್ರಪುಷ್ಪ ಪಾರ್ಟ್ 170 ನಾವು ಪ್ರವೇಶ 170 ಅದಕ್ಕೆ ಮಾಮನ್ನಂತೆ ಓಂ ಗಣನಾಂತ್ವ ಗಣಪತಿ ಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿ ಸೀದ ಸಾಧನಂ ಓಂ ನಮೋ ಭಗವತೇ ರುದ್ರಾಯ ಶ್ರೀ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ ಮಹಾದೇವಾಯ ನಮಃ. ದ್ರಾಪೇ ಅಂಧಸಸ್ಪತೆ ದರಿದ್ರನ್ ನೀಲಲೋಹಿತ ಯಾಂ ಪುರುಷಾಣಾಂ ಯಾಂ ಪಶೂನಾಂ ಮಾಭೇರ್ಮಾರೋಮೋ ಯಾಂ ಕಿಂಚನ ಮಮತೋ ಯಾತೆ ರುದ್ರ ಶಿವ ತನು ಶಿವ ವಿಶ್ವಾಹ ಭೇಷಜಿ ಶಿವ ರುದ್ರಶ್ಚ ಭೇಷಜಿ ತಯಾ ನೋ ಮೃಡ ಜೀವಸೆ ಇಮಾಗಂ ರುದ್ರಾಯ ತವಸೆ ಕಪದ್ದಿನೇ ಕ್ಷಯದ್ವೀರಾಯ ಪ್ರಭರಾಮಹೇ ಮತಿಂ ಯಥಾ ನಶ್ಯಮ ಸದ್ವಿಪದೇ ಚತುಷ್ಪದೇ ವಿಶ್ವಂ ಪುಷ್ಟಂ ಗ್ರಾಮೇ ಅಸ್ಮಿನ್ನನಾತುರಂ ಮೃಡಾ ನೋ ರುದ್ರತನೋ ಮಯಸ್ಕೃತಿ ಕ್ಷಯದ್ವೀರಾಯ ನಮಸ ವಿಧೇಮತೆ ಯಚ್ಚಂಚ ಯೋಶ್ಚ ಮನುರಾಯಜೇ ಪಿತಾ ತದಶ್ಯಾಮ ತವ ರುದ್ರ ಪ್ರಣೀತೌ ಮಾನೋ ಮಹಾಂತಮುತ ಮಾನೋ ಅರ್ಭಕಂ ಮಾನ ಉಕ್ಷಂತಂ ಮುತ ಮಾನ ಉಕ್ಷಿತಂ ಮಾನೋ ವರಿ ಪಿತರಂ ಮೋತ ಮಾತರಂ ಪ್ರಿಯ ಮಾನಸ್ತನು ವೋ ರುದ್ರರೀರಿಷ ಮಾನಸ್ತೋಕೇತನ ಯೇ ಮಾನ ಆಯುಷಿ ಮಾನ ಗೋಷ್ಠು ಮಾನೋ ಅಶ್ವೇಶುರೀರಿಷ ವೀರಾನ್ ಮಾನೋ ರುದ್ರ ಭಾಮಿತೋ ವಧೀರ್ ಹವಿಷ್ಮಂತೋ ನಮಸ ವಿಧೇಮತೆ ಆರಾಧ್ಯೆ ಗೋಗ್ನ ಉತ ಪೂರುಷಗ್ನೇ ಕ್ಷಯದ್ವೀರಾಯ ಸುಂ ನಮಸ್ಮೇತೆ ಅಸ್ತು ರಕ್ಷಾ ಚ ನೋ ಅಧಿಶ ದೇವ ಬೃಕ್ಷತಾ ಚ ನ ಶರ್ಮ ಯಚ್ಚ ದ್ವಿಬರಾ ಸೃಹಿಷ್ಯುತಂ ಗರ್ಥಸದಂ ಯುವಾನ ಮೃಗನ್ನ ಭೀಮ ಪಮವಂತು ಮುಗ್ರಂ ಮೃಡಾ ಚರಿತ್ರೆ ರುದ್ರಸ್ತವಾನೋ ಅನ್ಯಂತೆ ಅಸ್ಮನ್ ನಿವಪಂತು ಸೇನಾ ಪರಿಣೋ ರುದ್ರಸ್ಯ ಹೇತಿರ್ಗೃಣಕ್ತು ಪರಿತ್ವೇಷಸ್ಯ ದುರ್ಮತಿ ಅಗಯೋ ರಗಾಯೂಹ ಅವಸ್ಥಿರ ಮಗವದ್ಭ್ಯಸ್ತನುಷ್ವಮೀಡ್ಭ್ಯಸ್ತೋಕಾಯ ತನಯಾಯ ಮೃಡಯ ಮೀಡುಷ್ಟಮ ಶಿವತಮ ಶಿವೋ ನ ಸುಮನಾಭವಾಂ ಪರಮೇ ವೃಕ್ಷ ಆಯುಧಂ ನಿಧಾಯ ಕೃತ್ತಿಂ ವಸಾನ ಆಚರ ಪಿನಾಕಂ ಬಿಭ್ರದಾಗಹೀಂ ವಿಕಿರಿತ ವಿಲೋಹಿತ ನಮಸ್ತೆ ಅಸ್ತು ಭಗವಃ ಯಾಸ್ತೆ ಸಹಸ್ರಕಂ ಹೇತಯೋ ನ್ಯಮಸ್ಮ ನಿವಪಂತು ತಾಃ
ಸಹಸ್ರಾಣಿ ಸಹಸ್ರದ ಬಾಹುವೋಸ್ತವ ಹೇತಯ ತಾಸಾಮೀಶಾನೋ ಭಗವ ಪ್ರಾಚೀನ ಮುಖಾಕೃತಿ. ಇಲ್ಲಿಗೆ ಹತ್ತನೇ ಹನುಮಾನ ಆಯಿತು. ನೀವೀಗ ಅಬ್ಸರ್ವ್ ಮಾಡಿರ್ಬೋದು ಸ್ವಲ್ಪ ಸ್ಪೀಡು ಜಾಸ್ತಿ, ಯಾಕಂದರೆ ಅಲ್ಲಿವರೆಗೂ ನಾವೆಲ್ಲ ಇನ್ನು ಸ್ಟೂಡೆಂಟ್ಸ್ ಆಗಿರುವಾಗ ನಾನು ಸೇರಿ ಕಲಿತಾ ಇದ್ದೀವಿ. ಆಗ ಕಲಿತ ಮೇಲೆ ಸ್ವಲ್ಪ ದಾಟಿ ಬಂದಾಗ ಸ್ವಲ್ಪ ಒಂಚೂರು ಆಗ ಮಂತ್ರದ ಒಂದು ದಾಟಿ ಬರುತ್ತೆ. ಅದನ್ನು ನಿಮಗೆ ಹಂಚ್ಕೊಳ್ಳೋಕ್ಕೋಸ್ಕರ ಇದರದ ಒಂದು ಝಲಕ್ ತೋರಿಸಿದ್ದೀನಿ. ಈಗ ಒಂಬತ್ತು ಇದರಲ್ಲಿ ಇನ್ನು ಎರಡು ಮಂತ್ರಗಳಿಗೆ ನಾವೀಗ ಒಂಚೂರು ವ್ಯಾಖ್ಯಾನ ಮಾಡ್ತೀನಿ. ಯಾವುದು ಹತ್ತನೇ ಅನುವಾಕದಲ್ಲಿ ಹನ್ನೊಂದು ಮತ್ತು ಹನ್ನೆರಡಕ್ಕೆ ಹನ್ನೆರಡು ಹನ್ನೊಂದು ವಿಕಿರದ ನೋಡೋಣ ಅದೇನು ಅದೇನು ಹೇಳಿದೆ. ವಿಕಿರದ ವಿಲೋಹಿತ ನಮಸ್ತೆ ಅಸ್ತು ಭಗವಃ ಯಾಸ್ತೆ ಸಹಸ್ರಗಂ ಹೇತಯೋ ನ್ಯಮಸ್ಮ ನಿವಪಂತು ತಾಹ. ಈ ರೀತಿ ನೀವು ಸ್ಪ್ಲಿಟ್ ಮಾಡ್ಕೊಂಬಿಟ್ರೆ ನಾನು ಇನ್ನೊಂದ್ಸತಿ ಹೇಳೋಕೆ ಭಾಳ ಇಷ್ಟಪಟ್ಟಿದ್ದೀರ ಸಹ ಭಾಳ. ನಾವು ಯಾವುದೋ ಇದು ಕಬ್ಬಿಣದ ಕಡಲೆ ಅಂದ್ಕೊಂಬಿಟ್ಟಿದ್ದೀರ. ಎಷ್ಟು ಈಸಿಯಾಗಿ ರುದ್ರ ಬರ್ತಾ ಇದೆ, ಯಾಕೆಂದ್ರೆ ಸ್ವಲ್ಪ ಧೈರ್ಯ ಬಂದಿದೆ, ಹತ್ತಾಗ್ತಾ ಇದ್ದಾರೆ ಹನುಮಾಕ ನಿಮ್ಮಿಂದ ಬಂದ ಪ್ರತಿಕ್ರಿಯೆ. ಇದಕ್ಕೆ ಅರ್ಥ ಸಹಸ್ರಾಣಿ ಹೋಗೋಕ್ಕೆ ಮುಂಚೆ ವಿಕಿರದ ವಿಲೋಹಿತ ನಮಸ್ತೆ ಅಸ್ತು ಭಗವಃ ಅಂದರೆ ಭಕ್ತರಿಗೆ ಅನೇಕ ರೀತಿಯ ಐಶ್ವರ್ಯಗಳನ್ನು ಕೊಡುವ ವಿಕಿರದ ವಿಲೋಹಿತ ನಮಸ್ತೆ ಅಸ್ತು ಭಗವಃ ಯಾಸ್ತೆ ಸಹಸ್ರಗಂ ಹೇತಯೋ ನ್ಯಮಸ್ಮ ನಿವಪಂತು ತಾಹ. ಭಕ್ತರಿಗೆ ಅನೇಕ ರೀತಿಯ ಐಶ್ವರ್ಯಗಳನ್ನು ಕೊಡುವ ಕೆಂಪು ಬಣ್ಣದ ಷಡ್ಗುಣ್ಯೈಶ್ವರ್ಯ ಸಂಪನ್ನನಾದ ರುದ್ರನೇ ನೋಡಿ ಅವನು. ಈಗ ನಾವು ಹೆಂಗೆ, ಯಾಕೆಂದರೆ ವೆನ್ ನಾವು ದೇವರನ್ನ ಒಲಿಸ್ಕೋಬೇಕಾದ್ರೆ ಅವನ್ನ ನಾವು ಸ್ತುತಿ ಮಾಡಬೇಕು. ಸ್ತೋತ್ರಪ್ರಿಯ ಸ್ತುತಿಮತಿ ಶ್ರುತಿ ಶ್ರುತಿ ಸಂಸ್ಥೆ ಏನು ಶ್ರುತಿ ಅಂದರೆ ವೇದದಲ್ಲಿ ಏನಿದೆಯೋ ಅದು ಆಲೋಕ ಮಾಡಬೇಕು. ನಾವು ಒಂದು ಸತಿ ಕಾರ್ಯವಾಸಿ ಕತೆ ಕಾಲ ಕಟ್ಟು ಅಂತಲ್ಲ, ಅದು ಅರ್ಥ ಆಗುತ್ತೆ. ಅದಕ್ಕಿನ್ನೂ ನಮಗೆ ಕೊಡೋದನ್ನು ಕೊಡೋದ ಡಬಲ್ ಮಿಸ್ಟೇಕ್ ಆಗಿ ಡಬಲ್ ಫಾಲ್ಟ್ ಆಗುತ್ತೆ. ಮನಸ್ಪೂರ್ವಕವಾಗಿ ನಾವು ಅವರಿಗೆ ನೋಡಪ್ಪ ಉದ್ಯ ಷಡ್ಗ ನಿನಗೆ ಷಡ್ಗುಣೈಶ್ವರ್ಯ ಯಾವುದು ನಮ್ಮಲ್ಲಿ ಷಡ್ರಿಪುಗಳನ್ನು ಹೋಗ್ಲಾಡಿಸಿ ಷಡ್ಗುಣೈಶ್ವರ್ಯನ ಕೊಡು. ಮೊದಲು ಹೋಗ್ಲಾಡಿಸು ಇದೆ ಅಂದರೆ ವಿ ಹ್ಯಾವ್ ಟು ಅಕ್ಸೆಪ್ಟ್ ಮಿಸ್ಟೇಕ್ಸ್ನ. ಮಿಸ್ಟೇಕ್ಸ್ನ ನಾವು ಅಕ್ಸೆಪ್ಟ್ ಮಾಡಿಕೊಳ್ಳದೆ ನಾವು ಮಿಸ್ಟೇಕೇ ಮಾಡಿಲ್ಲ ಅಂದ್ಕೊಂಬಿಟ್ರೆ ಇದು ನಾವೆಲ್ಲ ಮಾಡ್ತಿರೋ ಒಂದು ದೊಡ್ಡ ಮಹಾ ರುದ್ರನ ಕೋಪ ಯಾಕೆ ಬರುತ್ತೆ ಅಂದರೆ ನಾವು ಮಾಡೋ ಎಲ್ಲರೂ ನೋಡ್ಕೊಳ್ಳೋಣ. ಯಾವುದೇ ಒಂದು ಗಳಿಗೆಯಲ್ಲಿ ನಾವು ಯಾರೂ ನಮ್ಮ ತಪ್ಪನ್ನು ನಾವು ಒಪ್ಕೊಳ್ಳೋದಿಲ್ಲ. ಎಲ್ಲರೂ ತಪ್ಪೆಲ್ಲ ಆಗೋದು ಇನ್ನೊಬ್ಬರಿಂದಲೇ ಅಂತ ನಾವು ಭಾವಿಸ್ತೀವಿ. ಒಂದು ಗಳಿಗೆ ಎಷ್ಟು ಇದನ್ನು ಕೇಳಿದ್ರೆ ಏನು ಪ್ರಯೋಜನ? ಎಷ್ಟು ಸತಿ ರುದ್ರ ಮಹಾರುದ್ರ ಅತಿರುದ್ರ ಲಲಿತಾ ಸಹಸ್ರನಾಮ ಎಲ್ಲ ಕೇಳೋದ್ರಿಂದ ಪ್ರಯೋಜನ ಇಲ್ಲ. ಮಾಡೋದಕ್ಕೆ ಮುಂಚೆ ನಾವು ಇದಕ್ಕೆ ಒಂದೊಂದೇ ಕಲ್ತ್ಕೊಳ್ಳೋಣ. ಇದಕ್ಕೆ ನಾನು ಯಾರಿಗೂ ಇದಕ್ಕೆ ನಾವು ಇದಕ್ಕೆ ಒಪ್ಪಿಸ್ಕೊಳ್ಳೋದು ಬೇಡ. ನಮ್ಮ ಮನಸ್ಸಿಗೆ ಇಷ್ಟೊಂದು ವರ್ಷ ನಾನು ಬಾಳಿ ಬದುಕಿದ್ದೀನಿ, ನಾನು ತಪ್ಪು ಮಾಡಿದ್ದೀವಿ. ತಪ್ಪು ಶಿಶುನಾಥ್ ಶರೀಫ್ ಹೇಳಿದ್ದಾರೆ ತಪ್ಪು ಮಾಡೋದವ್ರು ಯಾರೋ ನಾವೆಲ್ಲ ಮಾಡಿದ್ದೀವಿ. ಆದರೆ ಗೊತ್ತಿದ್ದ ತಪ್ಪು ನಾನು ಯಾವಾಗಲೂ 3 hours ಹೇಳ್ತೀನಿ ರಿಪೆಂಟ್ ರಿಪೆಂಟ್ ಮಾಡ್ಕೊಂಬಿಟ್ಟು ತಿರ್ಗಾ ಹೋಗಿದ್ದು ರಿಪೆಂಟ್ ಆಗಿದೆ ಕ್ಷಮೆ ಕೇಳಿದ್ದೀನಿ ಇನ್ನೊಂದು ಸತಿ ರಿಪೀಟ್ ಮಾಡೋದಿಲ್ಲ. ರಿಪೆಂಟ್ ನೆವರ್ ರಿಪೀಟ್ ಯು ವಿಲ್ ಬಿ ರೀಡ್. ಅವನೇ ರುದ್ರ RR ಇದಿಲ್ಲ ರುದ್ರ 3 hours ಅಂತ 3 hours ರುದ್ರ ಅವನು ರಿಪೀಟ್ ನೆವರ್. ನೀವು ಒಂದು ಸತಿ ಮಾಡಿದ್ರೆ ಒಂದು ಸತಿ ಅವನ ಎದುರಿಗೆ ಪಶ್ಚಾತ್ತಾಪ ಮಾಡ್ಕೊಂಬಿಟ್ರೆ ಆಮೇಲೆ ಅಶ್ಯೂರ್ ಮಾಡಬೇಕು ವಿಲ್ ನೆವರ್ ರಿಪೀಟ್. ಅಲ್ಲಿ ಇಷ್ಟು ಆಗಿದ್ದಾಗೋಯ್ತು ಮುಂದೆ ನಾರುವೆ ಆಗೇನಾಗುತ್ತೆ ಪದೇ ಪದೇ ಈ ಹುಲಿ ಬಂತು ಕತೆ ಥರ ಹೇಳ್ತಾ ಇರ್ತಾರೆ. ಹಾಗೇ ಮಾಡ್ತಿದ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಕಾಲದಲ್ಲಿ ಯಾರು ನಾವು ಹೇಳ್ತಿರ್ತೀವಲ್ಲ ಕಿವಿ ಮೇಲೆ ದಾಸವಾಳ ಹೂವು ಮುಡ್ಕೊಂಡಿರಲ್ಲ ಅಂತ, ಈಗ ಕಿನ್ನು ಕೆಲವರು ಹಾಡು ಮಾಡ್ತಾರೆ ಏನು ಮರ ಬೆಳೆಸ್ಕೊಂಡಿರೋದು. ಎಲ್ಲರೂ ಬುದ್ಧಿವಂತರೆ. ನಾವು ಎಷ್ಟು ಸತಿ ಯು ಕೆನಾಟ್ ಡಿಸೀವ್ ಏನು ಫಸ್ಟು ಸೆಲ್ಫ್ ಡಿಸೀವಿಂಗ್ ವರ್ಸ್ತ್ ಅಂಡ್ ಇದು ಬಹಳ ಇಂಪಾರ್ಟೆಂಟ್. ಈಗ ಈ 10th ಅನುವಾಕದ ಈ 11 ಮತ್ತು 12 ಇದು ಮಂತ್ರ ಎಷ್ಟು ಚೆನ್ನಾಗಿ ಕನ್ಕ್ಲೂಡ್ ಆಗುತ್ತೆ ಅಂದರೆ ಭಕ್ತರಿಗೆ ಅನೇಕ ರೀತಿಯ ಐಶ್ವರ್ಯಗಳನ್ನು ಕೊಡುವ ಕೆಂಪು ಬಣ್ಣದ ಷಡ್ಗುಣೈಶ್ವರ್ಯ ಸಂಪನ್ನನಾರುದ್ರನೇ ನಿನಗೆ ನಮಸ್ಕಾರ. ನಿನ್ನ ಬಳಿ ಇರುವ ಸಾವಿರಾರು ಆಯುಧಗಳು ನಮ್ಮ ಶತ್ರುವನ್ನು ನಾಶ ಮಾಡಲಿ. ಅದೇ ಯಾವುದೋ ಯಾಸ್ತೆ ಸಹಸ್ರಗಂ ಹೇತಯೋ ನೆಮಸ್ಮ ನಿವಪಂತು ತಾಹ. ಯಾವಾಗ ಅದು ಸಹಾಯ ಮಾಡುತ್ತೆ ಅಂದರೆ ನಾವು ಕರೆಕ್ಟಾಗಿರ್ಬೇಕು. ನಾವು ಕರೆಕ್ಟಾಗಿಲ್ಲದೆ ನಾವು ಎಲ್ಲಾದರೂ ತಪ್ಪು ಮಾಡಿಬಿಟ್ಟು ನಮಗೆ ಅದು ಕೊಡು ಇದು ಕೊಡು ನಾನು ಯಾಕೆ ಹೀಗೆ ಅಂತ ಅಲವತ್ಕೊಂಡ್ರೆ ಎಷ್ಟು ವರ್ಷ ಇಷ್ಟು ವರ್ಷ ಆದರೂ ಇನ್ನೂ ಹೀಗೆ ಮಾಡಿದ್ದೇ ಮಾಡ್ತಾಯಿದ್ರೆ ಹೇಗೆ ಅಂತ ನಾವೆಲ್ಲ ಅವಲೋಕನ ಮಾಡ್ಕೊಳ್ಳೋದು. ಸುಮ್ಮನೆ ರುದ್ರ ಕಲ್ತ್ಕೊಂಬಿಟ್ಟಿದ್ದೀವಿ ಚೆನ್ನಾಗಿ ಬರುತ್ತೆ ಒಬ್ಬೊಬ್ಬರದ್ದು ಒಂದೊಂದು ಪಾಠ ಅಂತ ಕೇಳ್ಕೊಂಬಿಟ್ರಾಗಲ್ಲ.
ರುದ್ರ ಆಗ್ತಾ ಇರೋ ನಮಗೆ ಆಗಾಗಿ ಎಚ್ಚರ ಆಗ್ತಿರುತ್ತೆ. ನಿತ್ಯ ಜೀವನದಲ್ಲೂ ಕೂಡ ಅನಾರೋಗ್ಯ ಬರುತ್ತೆ, ಕೆಲವು ಸಂದರ್ಭದಲ್ಲಿ ಈ ಮಾಡ್ತಿರೋ ಸರಿ ಇಲ್ವ, ನಮಗೆಲ್ರಿಗೂ ಆಗಿರುತ್ತೆ. ಯಾಕೆ ನೆನ್ನೆ ಮೊನ್ನೆ ಹೇಳಿದ್ರು ಸರ್ ಈಗ ಶುರು ಮಾಡಿದ್ಮೇಲೆ ಒಂದು ರೀತಿಯಾದ ರೋಮಾಂಚನ ಆಗ್ತಾ ಇದೆ, ಒಂದು ರೀತಿ ಜೀವನದ ಒಂದು ನೀತಿ ರೀತಿ ಯಾರು ಆಳವಾಗಿ ಅಭ್ಯಾಸ ಮಾಡ್ತೀವಿ ಆಗಿರ್ತದೆ. ಎಸ್, ಈಗ ನಾವೊಂದು ಯಾವುದಾದ್ರು ಒಂದು ಇಟ್ಟರೆ ಅದಕ್ಕೊಂದು ಒಂದು ಟ್ಯಾಬ್ ಡಾಕ್ಟರ್ ಕೇಳ್ತಾರೆ, ನಾವು ಕಾಯಿಲೆ ಅಂತ ಹೋದರೆ ಏನಾಯಿತು ರಿಯಾಕ್ಷನ್ನು ಒಂದು 5 ದಿವಸ ತೊಗೊಂಡು ಏನಾಯಿತು ಅಂತ ಕೇಳ್ತಾರೆ. ಇಲ್ಲ ಏನೂ ಆಗಲೇ ಇಲ್ಲ ಅಂದರೆ ಬೇರೆ ಬದಲಾಯಿಸ್ಕೊಡ್ತಾರೆ, ಇಲ್ಲ ತೊಂದರೆ ಆಯಿತು ಅಂದರೆ ಅದಕ್ಕೂ ಬೇರೆ ಬದಲಾಯಿಸ್ಕೊಡ್ತಾರೆ ಅಥವಾ ಇನ್ನು ಹೈಯರ್ ಯೋಚನೆ ಮಾಡೋದು. ಹಾಗೂ ಗೊತ್ತಾಗದಿದ್ದರೆ ನೀವು ಸ್ವಲ್ಪ ಇನ್ನೊಂದು ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ಅಂತಾರೆ. ಹಾಗೆ ಇಲ್ಲಿ ನಮ್ಮ ರುದ್ರ ಫಸ್ಟ್ ಒಪಿನಿಯನ್ನು, ಸೆಕೆಂಡ್ ಒಪಿನಿಯನ್ನು, ಥರ್ಡ್ ಒಪಿನಿಯನ್ನು ಅವನೇ. ಯಾಕಂದರೆ ವಿ ಕೆನಾಟ್ ಡಿಸೀವ್, ಅವನ್ನೆಲ್ಲ ಗೊತ್ತಿದೆ ಅವನಿಗೆ, ಅದನ್ನು ನಾವು ತಿಳ್ಕೋಬೇಕು ಅನ್ನೋದು ಇಲ್ಲಿ ಸಹಸ್ರಗಮ್ ಹೇತಿಯೋ ನಿಮಸ್ಮನ್ ನಿವ ಬಂತು ತಾಹ. ಈಗ ನೇರ ಇದು ಒಂದು ರೀತಿ ಮೆಸೇಜ್ ಇದೆ ಅನ್ನೋದಕ್ಕೆ ನಾನು ಕೆಲವು ಲೌಕಿಕ ಉದಾಹರಣೆಗಳು, ಆಮೇಲೆ ನಮ್ಮ ಮನುಷ್ಯನ ಸೈಕಾಲಜಿ ತಪ್ಪು ಮಾಡೋದನ್ನ ಯಾವ ರೀತಿ ನಾವು ತಪ್ಪನ್ನು ನಾವೇ ಅದೇ ಸರಿ ಅಂದ್ಕೊಂಡ್ಬಿಡ್ತೀವಲ್ಲ, ಅದು ಬಹಳ ದೊಡ್ಡ ಮಿಸ್ಟೇಕ್. ತಪ್ಪು ಮಾಡೋದು ತಪ್ಪಲ್ವೇ ಇಲ್ಲ, ನಾವು ಮಾಡ್ತಿರೋ ತಪ್ಪು ಸರಿ ಅಂತ ಇದೆಯಲ್ಲ ನೋಡಿ, ತಪ್ಪು ಸರಿ ಅಂತ ಅಲ್ಲೇ ಬಂದು ತಪ್ಪನ್ನೇ ಸರಿ ಅಂದ್ಕೊಳ್ಳೋದು. ಅದಕ್ಕೆ ಯಾವ ದೇವರು, ನಾವೆಷ್ಟೇ ಯಜ್ಞ ಮಾಡಲಿ ಯಾಗ ಮಾಡಲಿ, ಆ ದೇವರು ನಮಗೆ ಅದು ತಮ್ಮ ಅವ್ರಿಗೆ ಗೊತ್ತಾಗೋದಿಲ್ಲ ಮಾಡೋರಿಗೆ. ಅವ್ರೇನು ತಿಳ್ಕೊಂಡ್ಬಿಟ್ಟು ನಾವು ಸರಿ ಅಂತ ಅಂದ್ಕೊಂಡು ಮಾಡ್ತಿರ್ತಾರೆ, ಆದರೆ ಅದರ ಎಫೆಕ್ಟ್ ಈಗ ನೋಡಿ, ಪುತಿನ್ನು ಅವರು ಇದಾಡಿದ್ದಕ್ಕೆ ಎಫೆಕ್ಟ್ ಯಾರ ಮೇಲಾಯಿತು? ಪಾಪ ಅಮಾಯಕ ಮಕ್ಕಳು, ಹೆಣ್ಣು ಪ್ರಜೆಗಳು ಅವ್ರ ಮೇಲಾಯಿತು. ಒಂದು ಆಮೇಲೆ ಇಡೀ ಪ್ರಪಂಚಕ್ಕೆ ಎಕನಾಮಿಕ್ಸ್ ಹಾಳಾಯಿತು. ಸೊ ಒಬ್ಬ ವ್ಯಕ್ತಿಯ ಆ ಒಂದು ಹಠಮಾರಿತನ, ಅದು ಇಲ್ಲಿ ರುದ್ರನಿಗಿಂತ ಹಠ ಮಾಡೋರು ಯಾರೂ ಇಲ್ಲ. ಅದು ನೋಡೋಣ ಏನು ಹೇಳ್ತಾನೆ 12ನೇ ಮಂತ್ರದಲ್ಲಿ 10ನೇ ಅನುವಾಕದಲ್ಲಿ. ಸಹಸ್ರಾಣಿ ಸಹಸ್ರದ ಬಾಹುವ ಸ್ತವ ಹೇತಯ ತಾಸಾಮೀಶಾನೋ ಭಗವ ಪರಾಚೀನ ಮುಖಾಕೃತಿ. ರುದ್ರನೇ, ನಿನ್ನ ಹತ್ತಿರ ಇರುವ ಬಾಣಗಳು ಅನೇಕ ವಿಧಗಳಿಂದಲೂ ಅನೇಕ ಸಂಖ್ಯೆಗಳಿಂದಲೂ ಕೂಡಿವೆ. ವಿ ಶುಡ್ ನೋ, ನಾವೇ ಎಲ್ಲ ಸರಿ ಅಂತಲ್ಲ, ಅವನಿಗೆ ಯಾವ್ಯಾವ ಟೈಮ್ನಲ್ಲಿ ಯಾವ್ಯಾವಾಗ ಯಾವ್ಯಾವ ರೀತಿ ಪೆಟ್ಟು ಕೊಡ್ತಾನೆ ನೋಡಿ. ನಾವು ಈಗ ಸರಿಯಾಗಿ ಈಗ ಚೆನ್ನಾಗಿದ್ದೀವಿ ಅಂದ್ಬಿಟ್ಟು ಮೆರೆಯೋದಕ್ಕಾಗಲ್ಲ. ಯಾವಾಗ ಮನುಷ್ಯನಿಗೆ ಅರ್ಥ ಆಗುತ್ತೆ ಅಂದರೆ ನಾವೀಗ ಚೆನ್ನಾಗಿದ್ದೀವಿ ಎಲ್ಲ ಸರಿ ಅಂತ. ಪ್ರತಿಯೊಬ್ಬರಿಗೂ ಒಂದು ಸತಿ ನಮಗೆ ಆರೋಗ್ಯ ಕೆಟ್ಟು ಎಲ್ಲ ಚೆನ್ನಾಗಿದ್ದೀವಿ ಅಂತ ಏನು ಕಲ್ಲು ತಿಂದು ಕಲ್ಲು ಅರ್ಗಿಸ್ತೀವಿ, ನೆಲ ಗುದ್ದಿ ಇದನ್ನು ರಕ್ತ ಬಸಿತೀವಿ ಅಂತ ಅದಾಗಲ್ಲ. ಆಸ್ಪತ್ರೆಯಲ್ಲಿ ಹೋಗಿ ಮಲ್ಕೊಳ್ಳಿ, ಎಷ್ಟೇ ಶ್ರೀಮಂತ ಆಗಿರಲಿ, ಎಷ್ಟೇ ಆರೋಗ್ಯ ಆಗಿರಲಿ, ಆಗ ಯಾರು ಚಿನ್ನದ ಸೂಜಿನಲ್ಲಿ ಬಂದು ನಮ್ಗೆ ಇಂಜೆಕ್ಷನ್ ಕೊಡೋದಿಲ್ಲ. ಎಲ್ಲವೂ ಸಾಮಾನ್ಯರಿಗೆ ಏನು ಕೊಡಬೇಕು ಅದೇ ಕೊಡೋದು. ಆವಾಗ ಎಲ್ಲ ಕಡೆಯಲ್ಲೂ ಟ್ಯೂಬ್ಗಳು ಇತ್ಯಾದಿಗಳು ಹಾಕ್ಕೊಂಡಾಗ ಅಯ್ಯೋ ನಾನು ಹೀಗೆ ಮಾಡಬಾರ್ದಾಗಿತ್ತು, ಎಷ್ಟು ಜನಕ್ಕೆ ನೋಯಿಸಿದೀವೋ ಅಂತ ಆಗ ಅಂದ್ಕೊಂಡಾಗ ಅದು ಒಂದೊಂದು ಸತಿ ಕೆಲವರಿಗೆ ಅದು ಆಗುತ್ತೆ, ಅದು ಅಭ್ಯಾಸ ಆಗುತ್ತೆ. ನಾವು ಅಂದ್ಕೊಳ್ಳೋದು ಅಷ್ಟೇ, ಆರ್ಮಿಗೂ ನಾನು ಯಾವುದೋ ಕಾಲದಲ್ಲಿ ಅದಕ್ಕೆ ಆಗಾಮಿ ಸಂಚಿತ ಮತ್ತು ಪ್ರಾರಬ್ಧ ಕರ್ಮದಿಂದ ಆಗುತ್ತೆ. ಆದರೆ ಅದು ನೊಂದ್ಕೊಂಡು ಅದನ್ನು ರಿಪೀಟ್ ಮಾಡ್ತಿದ್ದೆ, ರುದ್ರ ಕಾಪಾಡ್ತಾನೆ ಅನ್ನೋದೇ ಈ 10ನೇ ಅನುವಾಕದ 12ನೇ ಮಂತ್ರ ನೋಡಿ. ಅವನು ಏಕಾದಶ ರುದ್ರ 12ರಲ್ಲಿ ಏನು ಹೇಳ್ತಾನೆ, ರುದ್ರನೇ ನಿನ್ನ ಹತ್ತಿರುವ ಬಾಣಗಳು ಅನೇಕ ವಿಧಗಳದ್ದು ಅನೇಕ ಸಂಖ್ಯೆ. ನಾವೇ ಇಷ್ಟು ಬುದ್ಧಿವಂತರು ಉಂಡ್ಕೊಂಡ್ರೆ ನಮ್ಮ ಸೃಷ್ಟಿ ಮಾಡಿದವನ್ನು ಅವನು ಯಾವಾಗ ಏನೇನು ಮಾಡಬೇಕು ಅನ್ನೋದು ಗೊತ್ತೇ ಇರುತ್ತೆ. ಯು ಕೆನಾಟ್ ಡಿಸೀವ್. ಆಮೇಲೆ ನಾನು ಇನ್ನೋಸೆಂಟು ಅಂತಲೂ ಇಗ್ನೋರೆಂಟು ಅಂತ ಹೇಳೋಕ್ಕಾಗಲ್ಲ. ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂತ ಎಲ್ರಿಗೂ ಗೊತ್ತಿದೆ. ಹಾಗೆ ಡಾಕ್ಟರ್ ಇವರು ಜಡ್ಜ್ ಏನು ಹೇಳ್ತಾರೆ, ನಂಗೆ ಗೊತ್ತಾಗಲಿಲ್ಲ ಮಹಾಸ್ವಾಮಿ, ಮಾಡಿಬಿಟ್ಟೆ ತಪ್ಪು, ಆಗ ನಂಗೆ ಕೋಪ ಬಂದಿತ್ತು, ಆಮೇಲೆ ನಾನು ಪೆದ್ದಾಗಿ ಮಾತಾಡ್ಬೋದು, ಹೌದಪ್ಪ ನಾನು ಪೆದ್ದಾಗೆ ನಿಮಗೆ ಜಡ್ಜ್ಮೆಂಟ್ ಬರೆದಿದ್ದೀನಿ. ಸಿ, ಈ ರೀತಿ ಬುದ್ಧಿವಂತಿಕೆಯನ್ನು ಆ ರೀತಿ ಉಪಯೋಗಿಸ್ಕೊಳ್ಳೋಕ್ಕಾಗಲ್ಲ. ನಾನೇ ಪೆತ್ತೆ ನೋಡಪ್ಪ, ನೀನು ಇಷ್ಟೊಂದು ನಿಜ ಡೈರೆಕ್ಟಾಗಿ ಆಯುಧ ಇಟ್ಕೊಂಡು ಕೊಲೆ ಮಾಡಿಲ್ಲ, ನೀನು ಒಬ್ಬ ಮನಸ್ಸನ್ನ ಹಾಳು ಮಾಡಿದ್ದೀಯ, ಒಬ್ಬ ಮನುಷ್ಯನ ಮನಸ್ಸನ್ನು. ಆದ್ದರಿಂದ ನೀ ಅದಕ್ಕೆ ಇಲ್ಲ ಶಿಕ್ಷೆನೇ ಇಲ್ಲದೆ ಹೋಗಿದ್ರೆ ನೋಡ್ಕೊಳ್ಳಿ ಪ್ರಪ, ಇಷ್ಟೆಲ್ಲ ಶಿಕ್ಷೆ ಇದ್ದು ಎಲ್ಲ ಇದ್ದು ಇಷ್ಟೊಂದು ಅನಾಹುತಗಳು ನಡೀತಿದೆ. ಇದು ದಿಸ್ ಇಸ್ ಎ ರುದ್ರದ ಒಂದು ಅವಲೋಕನ ಮಾಡಿದಾಗ ನಾವು ರುದ್ರಾವಲೋಕನ ಅಂತಲೇ ಇದಕ್ಕೆ ಹೆಸರು. ಅದು ಒಂದು 16 ಪುಟ ಇದೆ, ಆದರೆ ಜಿಷ್ಟು ಸೈಕಲಾಜಿಕಲಾಗಿ ಹೀಗೆ ಹೇಳುತ್ತೆ ರುದ್ರನೇ ಅಂದರೆ ಎಲ್ಲ ಲಾಫ್ ದಿ ಲ್ಯಾಂಡಗೆ ಎಲ್ಲ ಅಧಿಕಾರವೂ ಇರುತ್ತೆ. ಸುಮ್ಮನೆ ಬಿಟ್ಟಿರ್ತಾರೆ ಪಾಪ ಎಲ್ಲ ಸಣ್ಣದಕ್ಕೆಲ್ಲ ನಾವು ಮಾಡಿ, ಅದನ್ನು ನಾವು ಒಂದು ಲಕ್ಷಣವಾಗಿರಲಿ ಅಂತ ಒಂದು ಮಾರ್ಜಿನ್ ಬಿಟ್ಟರೆ ಒಂದು ಪೇಜ್ನೇ ಮಾರ್ಜಿನಾಗಿ ಉಪಯೋಗಿಸ್ಕೊಳ್ಳೋಕೆ ಶುರು ಮಾಡಿದ್ರೆ ರುದ್ರನ ಗೊತ್ತು ಎಲ್ಲಿ ಹರಿದು ಅದನ್ನು ಚೂರು ಮಾಡಬೇಕು ಅಂತ. ದಟ್ ಈಸ್ ದಿ ಇನ್ನರ್ ಮೆಸೇಜ್ ಇಂಡಿಕೇಟೆಡ್ ಇನ್ ದಿಸ್ 11ನೇದು. ಇವತ್ತು ನಮ್ಮ ವಾರ್ಷಿಕೋತ್ಸವ ಆಗಿದ್ದ ನಾನು ಈ 11ನೇ ಹೆಣ್ಮಕ್ಕನ ಸತಿ ಪಠಿಸ್ಬಿಟ್ಟು ಈ ಸಂಚಿಕೆ ನಾಳೆ ಅದಕ್ಕೆ ಒಂದು 5 ನಿಮಿಷ ಲೇಟ್ ಆದರೂ ಕೂಡ 11ನೇ ಹೆಣ್ಮಕ್ಕ ಮತ್ತು ಒಂದು ಪ್ರಾರ್ಥನೆ ಇದೆ.
ಈ ಒಂದು ಶುಭ ಸಂದರ್ಭದಲ್ಲಿ ಹತ್ತು ಮುಳುಗಿಸೋವಂಥ ಒಂದು ಸೌಭಾಗ್ಯ ಆಯಿತು. ಹನ್ನೊಂದನ್ನು ಬರೀ ಮಂತ್ರ ನಿಧಾನ ಒಂದ್ಸತಿ ಪಠನೆ ಮಾಡಿಬಿಡ್ತೀನಿ. ಇದೊಂದು ರೀತಿಯಾದ ನಮ್ಮ ಶಿವಶಕ್ತಿ ಕಲಾಕೇಂದ್ರದ ಒಂದು ನಮ್ಮ ಸಣ್ಣ ರುದ್ರನಲ್ಲಿ ಕೊಡುಗೆ ಎಲ್ಲ ನನ್ನ ಆತ್ಮೀಯ ಅಂತ ಸುಸಂಸ್ಕೃತ ವೀಕ್ಷಕರಿಗೆ. ಇದು ಹನ್ನೊಂದಿದು ಸಹಸ್ರಾಣಿ ಸಹಸ್ರಶೋ ಯೇ ರುದ್ರ ಅಧಿಭೂಮ್ಯಾಂ ತೇಷಾಗಂ ಸಹಸ್ರ ಯೋಜನೆ ವಧನ್ವಾನಿ ತನ್ಮಸಿ ಅಸ್ಮಿನ್ ಮಹತ್ಯರ್ಣೇವಂ ಅಂತರಿಕ್ಷೇ ಭವ ಅಧಿ ನೀಲಗ್ರೀವ ಶಿತಿಕಂಠಾಃ ಶರ್ವ ಅಧ ಕ್ಷಮಾಚರಾಃ ನೀಲಗ್ರೀವ ಶಿತಿಕಂಠ ದಿವಗಂ ರುದ್ರ ಉಪಶ್ರಿತಾಃ ಯೇ ವೃಕ್ಷೇಷು ಸಸ್ಪಿಂಜರ ನೀಲಗ್ರೀವ ವಿಲೋಹಿತಾಃ ಯೇ ಭೂತಾನಾಂ ಅಧಿಪತಯೇ ವಿಶಿಕಾಸ ಕಪರ್ದಿನಃ ಯೇ ಅನ್ನೇಷು ವಿವಿಧ್ಯಂತಿ ಪಾತ್ರೇಷು ಪಿಬತೋ ಜನಾನು ಯೇ ಪಥಾಂ ಪತಿರಕ್ಷಯ ಐಲಬೃದ ಯುಧಃ ಯೇ ತೀರ್ಥಾನಿ ಪ್ರಚರಂತಿ ಸೃಕಾವಂತೋ ನಿಷಂಗಿಣಃ ಯ ಏತಾವಂತಶ್ಚ ಭೂಯಾಗಂ ಸಶ್ಚ ದಿಶೋ ರುದ್ರ ವಿತಸ್ಥಿರೇ ತೇಷಾಗಂ ಸಹಸ್ರಯೋಜನೆ ವದನ್ವಾನಿ ತನ್ಮಸಿ ನಮೋ ರುದ್ರೇಭ್ಯೋ ಯೇ ಪೃಥಿವ್ಯಾ ಯೇ ಅಂತರಿಕ್ಷೇ ಯೇ ದಿವಿ ಯೇಷಾಮನ್ನಂ ವಾತೋ ವರ್ಷಮಿಷವಸ್ತೇಭ್ಯೋ ದಶ ಪ್ರಾಚೀರ್ದಶ ದಕ್ಷಿಣಾದಶ ಪ್ರತೀಚಿರ್ದಶೋ ದೀಚಿರ್ದಶೋ ಋದ್ವಾಸ್ತೇಭ್ಯೋ ನಮಸ್ತೆ ನೋ ಮೃಡಯಂತು ತೇಯಂ ದ್ವಿಷ್ಮೋ ಯಶ್ವನೋ ದ್ವೇಷ್ಟಿತಂ ವೋ ಜಂಭೇ ದದಾಮಿ. ಇಲ್ಲಿಗೆ ಹನ್ನೊಂದು ಅನುವಾಕದ ಪಠನೆ ಆಗುತ್ತೆ. ಇನ್ನು ಕೊನೆಯದೊಂದು ಪ್ರಾರ್ಥನೆ ಇದೆ, ಅದನ್ನು ಹೇಳಬೇಡ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಯೋ ರುದ್ರೋ ಅಗ್ನೌ ಯೋ ಅಪ್ಸುಯ ಓಷಧೀಷು ಯೋ ರುದ್ರೋ ವಿಶ್ವಭುವನ ವಿವೇಶ ತಸ್ಮೈ ರುದ್ರಾಯ ನಮೋ ಅಸ್ತು. ತಮುಷ್ಟುಹಿಯ ಸ್ವಿಶು ಸುಧನ್ವಾಯೋ ವಿಶ್ವಸ್ಯ ಕ್ಷಯತಿ ಭೇಷಜಸ್ಯ ಯಕ್ಷ್ಮಾಮಹೇ ಸೌ ಮನಸಾಯ ರುದ್ರಂ ನಮೋಭಿ ದೇವಮಸುರಂ ದುವಸ್ಯ ಅಯಂ ಮೇ ಹಸ್ತೋ ಭಗವನಂ ಅಯಂ ಮೇ ಭಗವತ್ತನಃ ಅಯಂ ಮೇ ವಿಶ್ವಭೇಷಜೋಯಗಂ ಶಿವಾಭಿಮರ್ಶನಃ ಯಾತೇ ಸಹಸ್ರಮಯುತಂ ಪಾಶಾ ಮೃತ್ಯೋ ಮರ್ತ್ಯಾಯ ಹಂತವೇ ತಾನ್ ಯಜ್ಞಸ್ಯ ಮಾಯಯಾ ಸರ್ವಾನವ ಯಜಾಮಹೇ ಮೃತ್ಯವೇ ಸ್ವಾಹ ಮೃತ್ಯವೇ ಸ್ವಾಹ ಪ್ರಾಣಾನಾಂ ಘ್ರಂತಿರಸಿ ರುದ್ರೋ ಮಾ ವಿಷಾಂತಕಃ. ಇದಕ್ಕೆ ಮುಂಚೆ ಮೃತ್ಯವೇ ಸ್ವಾಹ ಮೃತ್ಯವೇ ಸ್ವಾಹ ಅಂದ್ಬಿಟ್ಟು ನೆಕ್ಸ್ಟು ಓ ನಮೋ ಅಲ್ಲಿ ಸ್ವಲ್ಪ ಕೆಲವು ಕಡೆ ಈ ಸ್ಕ್ರಿಪ್ಟ್ ಬೇರೆ ಥರ ಇದೆ. ಅಲ್ಲಿ ವಾಡಿಕೆಯಲ್ಲಿರೋದು ಹೇಗೆ ಅಂದರೆ ಮೃತ್ಯವೇ ಸ್ವಾಹ ಮೃತ್ಯವೇ ಸ್ವಾಹ ಆದಟ್ಟಿಗೆ ಓಂ ನಮೋ ಭಗವತೆ ರುದ್ರಾಯ ವಿಷ್ಣವೇ ಮೃತ್ಯುರ್ಮೇ ಪಾಹಿ. ಇದು ಹೇಳಾದ್ಮೇಲೆ ಪ್ರಾಣಾನಾಂ ಗ್ರಂಥಿರಸಿ ರುದ್ರೋ ಮಾ ವಿಷಾಂತಕಃ
ತೇನಾನೇನಾಪ್ಯಾಯಸ್ವ ನಮೋ ರುದ್ರಾಯ ವಿಷ್ಣವೇ ಮೃತ್ಯುರ್ಮೇ ಪಾಹಿ. ಅಲ್ಲಿ ಓಂ ಬಿಟ್ಟು ಇದು ವಾಡಿಕೆಯಲ್ಲಿ ಇರೋದು, ಯಾಕೆಂದರೆ ಎಲ್ಲರೂ ಕೇಳ್ತಾ ಇರ್ತೀರ. ನೆಕ್ಸ್ಟಲ್ಲಿ ಇನ್ನೊಂದು ಸತಿ ಹೇಳ್ತೀನಿ ಆ ಭಾಗ ಮಾತ್ರ. ಮೃತ್ಯವೇ ಸ್ವಾಹ ಮೃತ್ಯವೇ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ವಿಷ್ಣವೇ ಮೃತ್ಯುರ್ಮೇ ಪಾಹಿ ಪ್ರಾಣಾನಾಂ ಗ್ರಂಥಿರಸಿ ರುದ್ರೋ ಮಾ ವಿಷಾಂತಕಃ ತೇನಾನೇನಾಪ್ಯಾಯಸ್ವ ನಮೋ ರುದ್ರಾಯ ವಿಷ್ಣವೇ ಮೃತ್ಯುರ್ಮೇ ಪಾಹಿ ಸದಾ ಶಿವೋಂ. ಓಂ ಶಾಂತಿ ಶಾಂತಿ ಶಾಂತಿಃ. ಇದನ್ನು ಕೊನೆ ಎರಡನ್ನು ನುಡಿಸಿ ಈ ಸಂಚಿಕೆಗೆ ಮುಂದಿನ ಸಂಚಿಕೆಗಳಲ್ಲಿ ಇದು ಒಂದು ಜುಬಿಲಿಯೇಷನ್, ಒಂದು ಆನಂದ. ನಮ್ಮ ಮೂರನೇ ವರ್ಷ ಕಾಲ ಹಿಡಿತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಅದೇನು ಸ್ಟ್ರೇಂಜ್ ಕಾಯಿನ್ಸ್ ಹಿಡಿತು, ಮಹಾತಾಯಿ ಕೃಪೆಯಿಂದ ರುದ್ರನ ಆಶೀರ್ವಾದದಿಂದ 10 ಆಗಿ 11 ಪಠಿಸಿ ನಂತರ ಪ್ರಾರ್ಥನೆಯನ್ನು ಮಾಡುವಂಥ ಒಂದು ಸೌಭಾಗ್ಯ ನಮಗೆ ಕಾಣಿಸಿರೋದ್ರಿಂದ ಈ ಮೃತ್ಯುವೇ ಸ್ವಾಹ ಮೃತ್ಯುವೇ ಸ್ವಾಹ ಪ್ರಾಣಾನಾಮ್ ಇಷ್ಟನ್ನು ಆಮೇಲೆ ನಿಧಾನವಾಗಿ ಒಂದೊಂದು ಶ್ಲೋಕನೂ ನಿಧಾನವಾಗಿ ಮಾಮೂಲಿನಂತೆ ಕಲ್ತ್ಕೊಳ್ಳೋಣ. ಮೃತ್ಯವೇ ಸ್ವಾಹ ಮೃತ್ಯವೇ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ವಿಷ್ಣವೇ ಮೃತ್ಯುರ್ಮೇ ಪಾಹಿ ಪ್ರಾಣಾನಾಂ ಗ್ರಂಥಿರಸಿ ರುದ್ರೋ ಮಾ ವಿಷಾಂತಕಃ ತೇನಾನೇನಾಪ್ಯಾಯಸ್ವ ನಮೋ ರುದ್ರಾಯ ವಿಷ್ಣುವೇ ಮೃತ್ಯುರ್ಮೇ ಪಾಹಿ ಸದಾ ಶಿವೋಂ. ಓಂ ಶಾಂತಿ ಶಾಂತಿ ಶಾಂತಿಃ.